ಜುಳು ಹರಿಯೋ ನೀರಿನ ಧಾರೆ ಮನವ ತಣಿಸೋ ಕಿನಾರೆ ದೇಶದ ಅದ್ಭುತವನ್ನು ನೋಡಲು ಸಾಲದು ನಮಗೀ ಜನ್ಮ ಹೇ ಆಡು ಕಬಡ್ಡಿ ಹುತ್ತುತ್ತು ಕುಸ್ತಿ ಜೊತೆಗೆ ಕಳರಿ ಪಯಟ್ಟೆ ಚಂದ್ರನಲ್ಲದೆ ಮಾರ್ಸ್ನಿಗೆಲ್ಲ ಚಂದವಾದ ಹೆಸರು ಬಳಗ ಭಾರತವು ಅನೇಕ ಧರ್ಮ ಭಾಷೆ ಮತ್ತು ರೀತಿ ರಿವಾಜುಗಳ ನೆಲೆ ಇಲ್ಲಿ ಒಂದು ಕಡೆ ದೇವಸ್ಥಾನದ ಗಂಟೆ ಇದ್ರೆ ಇನ್ನೊಂದು ಕಡೆ ಆಜಾನ್ ಇದೆ ವಿವಿಧತೆಯಲ್ಲಿ ಏಕತೆ ಇರುವ ದೇಶ ಇದುವೇ ನಮ್ಮ ಭಾರತ ನಮ್ಮ ಈ ಪಯಣದುದ್ದಕ್ಕೂ ಭಾರತದ ಇಂಥದ್ದೇ ಹಲವು ಕಥೆಗಳಿವೆ ಇದರಲ್ಲಿ ನಾವು ನಿಮಗೆ ಈ ದೇಶದ ಹಲವು ವಿಶೇಷಗಳನ್ನು ತೋರಿಸ್ತೀವಿ ಗೇಮ್ ಆಫ್ ಥ್ರೋನ್ಸ್ ಇಂದ ಹಿಡಿದು ಹ್ಯಾರಿ ಪಾಟರ್ ತರಹದ ಹಲವಾರು ಹಾಲಿವುಡ್ ಸಿನಿಮಾಗಳಿಗೆ ಮತ್ತು ಶೋಗಳಿಗೆ ಕಾಸ್ಟ್ಯೂಮ್ಸ್ ಮಾಡಿರುವ ಒಂದು ಕಂಪನಿಯ ಕಥೆಯನ್ನು ನೋಡೋಣ ಭಾರತೀಯ ರಾಗಗಳಿಗೆ ಆಧುನಿಕತೆಯ ಸ್ಪರ್ಶವನ್ನು ನೀಡಿದಂತಹ ಶಾಸ್ತ್ರೀಯ ಸಂಗೀತಗಾರರನ್ನ ನಾವು ಭೇಟಿ ಮಾಡೋಣ ಅದರ ನಂತರ ಭಾರತೀಯ ಇಂಜಿನಿಯರ್ಗಳ ಕೈಚಳಕದ ಜಗತ್ತಿನ ಅತ್ಯಂತ ಚಿಕ್ಕ ಮೈಕ್ರೋಸ್ಕೋಪ್ ಅನ್ನು ನೋಡೋಣ ಕೊನೆಯಲ್ಲಿ ವಾಯುಮಾಲಿನ್ಯದಿಂದ ಇಂಕನ್ನು ತಯಾರಿಸುತ್ತಿರುವ ವಿಶಿಷ್ಟ ಸ್ಟಾರ್ಟ್ಅಪ್ ಬಗ್ಗೆನೂ ನೋಡೋಣ ನಾವು ಉತ್ತಮ ಭವಿಷ್ಯದೆಡೆ ಹೆಜ್ಜೆ ಇಡುತ್ತಿರುವ ಭಾರತದ ವಿಶ್ವಾಸ ಮತ್ತು ವಿಜ್ಞಾನದ ಸುತ್ತಲಿನ ಹಲವು ಕಥೆಗಳನ್ನು ಈ ಪಯಣದಲ್ಲಿ ನೋಡ್ತೀವಿ ಇದು ಜಗತ್ತಿನಲ್ಲಿ ಇನ್ನೆಲ್ಲೂ ಸಿಗೋದಿಲ್ಲ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಜುಳು ಜುಳು ಹರಿಯೋ ನೀರಿನ ಧಾರೆ ಮನವ ತಣಿಸೋ ಕಿನಾರೆ ದೇಶದ ಅದ್ಭುತವನ್ನು ನೋಡಲು ಸಾಲದು ನಮಗೀ ಜನ್ಮ Believe it or not, ಗೆಳೆಯ It happens only in India ಬಾಹುಬಲಿ ತ್ರೀ ಪೀಸ್ ಸೂಟಲ್ಲಿ ಬಳ್ಳಾಳ ದೇವನ ಜೊತೆ ಕಾದಾಡ್ತಿದ್ರೆ ಹೇಗಿರುತ್ತೆ ಯೋಚಿಸಿ ಮಜಾ ಬರಲ್ಲ ಅಲ್ವಾ ರೀಸನ್ ತುಂಬಾ ಸಿಂಪಲ್ ಆಗಿದೆ ಕಾಸ್ಟ್ಯೂಮ್ಸ್ ಪಾತ್ರಗಳನ್ನು ನಂಬುವಂತೆ ಮಾಡುತ್ತೆ ನಿಮಗೆ ಗೊತ್ತಾ ಗೇಮ್ ಆಫ್ ಥ್ರೋನ್ಸ್ ಇಂದ ಹಿಡಿದು ಹ್ಯಾರಿ ಪಾಟರ್ ತನಕ ಹಲವಾರು ಹಾಲಿವುಡ್ ಸಿನಿಮಾಗಳಿಗೆ ಮತ್ತು ಶೋಗಳಿಗೆ ಕಾಸ್ಟ್ಯೂಮ್ಸ್ನ ಒಂದು ಇಂಡಿಯನ್ ಕಂಪ್ನಿ ಮಾಡಿದ್ದು ಅಂತ ನಂಬಕ್ಕಾಗ್ತಿಲ್ವಾ ಹಾಗಾದ್ರೆ ಇದನ್ನ ನೋಡಿ ಸಿನಿಮಾ ಪ್ರೇಮಿಗಳ ಹೃದಯ ಗೆದ್ದ ಪಾತ್ರಗಳಿರುವ ಪ್ರಸಿದ್ಧ ಫ್ಯಾಂಟಸಿ ಸಿನಿಮಾಗಳ ಅನೇಕ ಕಾಸ್ಟ್ಯೂಮ್ಗಳನ್ನ ಎಲ್ಲಿ ತಯಾರಿಸ್ತಾರೆ ಅಂತ ಗೊತ್ತಾ ಡೆಲ್ಲಿ NCR ಅಲ್ಲಿ ನಾವು ಹ್ಯಾರಿ ಪಾಟರ್ಗೆ ಕಾಸ್ಟ್ಯೂಮ್ಸ್ ಮಾಡ್ತಿದ್ದೀವಿ ಅಂತ ಗೊತ್ತಾದಾಗ ನಾನು ಇನ್ನು ಸ್ಕೂಲಲ್ಲಿದ್ದೆ ದೀಪಾವಳಿ ಪೂಜೆ ದಿನ ಫ್ಯಾಕ್ಟ್ರಿಗೆ ಕಾಲಿಡೋ ತನಕ ನಂಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಲ್ಲೇ ಇದ್ದಿದ್ ಒಂದು ಸ್ಯಾಂಪಲ್ ನೋಡಿ ಅಪ್ಪ ಇದು ಹ್ಯಾರಿ ಪಾಟರ್ ಕೇಪ್ ಇಲ್ಲೇನ್ ಮಾಡ್ತಿದೆ ಅಂತ ಕೇಳಿದೆ ಅವರು ಅದಕ್ಕೆ ನಾವೇ ಮಾಡ್ತಿರೋದು ಅಂದ್ರು ಆದ್ರೆ ಇವತ್ತು ಕಾಸ್ಟ್ಯೂಮ್ ತಯಾರಿಸ್ತಾ ಇರುವ ಈ ಕಂಪನಿಯು ಶಸ್ತ್ರಗಳನ್ನ ತಯಾರಿಸೋ ಮೂಲಕ ಶುರುವಾಗಿತ್ತು ವಿಂಡ್ಲೆಸ್ನ ಶುರು ಮಾಡಿದ್ದು ನಮ್ಮ ತಾತ ಅವರು ಶುರುವಲ್ಲಿ ನಾವು ಭಾರತ ಸರ್ಕಾರಕ್ಕೆ ಬೇರೆ ಬೇರೆ ಐಟಮ್ಗಳನ್ನು ಸಪ್ಲೈ ಮಾಡ್ತಾ ಇದ್ವಿ ಹಾಗೆ ನಿಧಾನಕ್ಕೆ ಇಂಡಿಯನ್ ಆರ್ಮಿಗೆ ಕಟಾರಿಗಳನ್ನು ಸಪ್ಲೈ ಮಾಡುವಂಥ ಆಫರ್ ಸಿಕ್ತು 1990 US ಅಟ್ಲಾಂಟಾದಲ್ಲಿ ಒಂದು ಕಂಪನಿ ತಗೊಂಡ್ವಿ ಅದಾದ್ಮೇಲೆ ಹ್ಯಾರಿ ಪಾಟರ್ ಸ್ಟಾರ್ ವಾರ್ಸ್ ಮಾಡಿದ್ವಿ ಮತ್ತೆ ನಾವು ಹಿಂತಿರುಗಿ ನೋಡ್ಲೇ ಇಲ್ಲ ಹೇಳ್ತಾರಲ್ವಾ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಅದರಂತೆಯೇ ವಿನ್ಲೆಸ್ ಗ್ರೂಪ್ಗೆ ತನ್ನ ಜವಾಬ್ದಾರಿಯ ಬಗ್ಗೆ ಅರಿವಿದೆ ಹಾಗಾಗಿ ಕಾಸ್ಟ್ಯೂಮ್ಸ್ಗಳ ಡಿಟೇಲಿಂಗ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಅದೇನಂತಂದ್ರೆ ನಾವು ತಯಾರಿಸೋ ಎಲ್ಲಾ ಬಟ್ಟೆಗಳು ಪರ್ಫೆಕ್ಟ್ ಆಗಿರಬೇಕು ಅಂತ ನಾವು ಪ್ರಯತ್ನಿಸ್ತೀವಿ ಉದಾಹರಣೆಗೆ ಜಾನ್ ಸ್ನೋ ಅವನ್ ಕೇಪ್ ಮೇಲೆ ಫರ್ ಎಲ್ಲ ಇದೆ ಜೊತೆಗೆ ಸ್ವಲ್ಪ ಡಿಟೇಲಿಂಗು ಇದೆ ಏನಂದ್ರೆ ಸ್ಯಾಂಪಲ್ ಅಲ್ಲಿರೋ ಎಕ್ಸಾಕ್ಟ್ ಸೇಮ್ ಫರ್ ಅನ್ನೇ ನಾವು ಬಳಸಬೇಕಾಗುತ್ತೆ ಭಾರತೀಯ ಕೈಮಗ್ಗ ಬಳಸೋದಕ್ಕೆ ನಾವು ಪ್ರಿಫರ್ ಮಾಡ್ತೀವಿ ಆಮೇಲೆ ಅದನ್ನ ನಾವು ಕಟಿಂಗ್ ಪ್ರೊಸೆಸ್ಗೆ ಕಳಿಸ್ತೀವಿ ಅಲ್ಲಿ ಯಾವ ತರದ ಪ್ಯಾಟರ್ನ್ ಬೇಕು ಅಂತ ಹೇಳಿರ್ತಾರೋ ನಾವು ಹಾಗೆ ಮಾಡ್ತೀವಿ
ಮುಖ್ಯವಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೋಸ್ಕರ ಕಟಿಂಗ್ ಮಾಡೋದು. ಆ ಬಳಿಕ ಇದರ ಮೇಲೆ ಭಾರತೀಯ ಕುಶಲಕರ್ಮಿಗಳು ತಮ್ಮ ಕೈ ಚಳಕ ತೋರಿಸ್ತಾರೆ. ನಮ್ಮ ಬಹಳಷ್ಟು ಉಡುಪುಗಳಿಗೆ ಕಸೂತಿ ಕೆಲಸ ಅಂತ ಇರುತ್ತೆ. ಅದಕ್ಕೆ ನಾವು ತುಂಬಾ ಮಹಿಳೆಯರನ್ನ ಬಳಸ್ತೀವಿ, ಯಾಕಂದ್ರೆ ಅದು ಕೊಡೋ ಅಚ್ಚುಕಟ್ಟನ ಮತ್ತೆ ಕ್ರಾಫ್ಟ್ಮೆನ್ಶಿಪ್ನ ನಾವು ನಮ್ಮ ಉಡುಪುಗಳಲ್ಲಿ ತರೋದಕ್ಕೆ ಪ್ರಯತ್ನಿಸ್ತೀವಿ. ಭಾರತೀಯ ಕುಶಲಕರ್ಮಿಗಳು ಸಕಲ ಸೂಕ್ಷ್ಮತೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ತಮ್ಮ ಕೈ ಚಳಕವನ್ನ ತೋರಿಸಿದಾಗ ನಮ್ಮ ಮೆಚ್ಚಿನ ಪಾತ್ರಗಳಿಗೆ ಜೀವ ತುಂಬುವ ಕಾಸ್ಟ್ಯೂಮ್ಗಳು ತಯಾರಾಗ್ತವೆ. ತುಂಬಾ ಶ್ರೀಮಂತ ಹಾಗೂ ಆಸಕ್ತಿಕರವಾದ ಇತಿಹಾಸವನ್ನ ಹೊಂದಿರೋ ಒಂದು ಪರಂಪರೆಯನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಈ ಪ್ರಯಾಣದ ಭಾಗ ಆಗಿರೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಇದೆ, ಹಾಗೆ ತುಂಬಾನೇ ಖುಷಿ ಕೂಡ ಆಗ್ತಾ ಇದೆ. ಮುಂದಿನ ಬಾರಿ ನೀವು ಈ ಪ್ರಸಿದ್ಧ ಶೋಗಳನ್ನ ನೋಡುವಾಗ ಇದರ ಕಾಸ್ಟ್ಯೂಮ್ಸ್ ತಯಾರಾಗಿದ್ದು ಎಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಭಾರತ, ನಮ್ಮ ಈ ನಾಡಲ್ಲಿ ಜನ್ಮ ತಾಳಿದ ಅನೇಕ ವಸ್ತುಗಳು ಜಗತ್ತಿನಾದ್ಯಂತ ಹಬ್ಬಿವೆ. ಹಾಗೆಯೇ ಇದನ್ನೇ ಮುಂದುವರಿಸ್ತಾ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಸಂಗೀತಗಾರರೊಬ್ಬರು ಅಪರೂಪದ ವಿಧಾನ ಹುಡುಕಿದ್ದಾರೆ. ಅದನ್ನ ಕೇಳಿದ್ರೆ ನೀವ್ ಹೇಳ್ತೀರಾ, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಗಮನ ಇಟ್ಟು ಕೇಳಿ, ಇವರ ಸ್ವರ ಇಂಡಿಯನ್ ಆದ್ರೂ ಸಾಹಿತ್ಯ ಪಕ್ಕಾ ಇಂಗ್ಲಿಷ್. ಸ್ವರಗಳ ಭಾಷೆಯೇ ಸಂಗೀತದ ಭಾಷೆ. ಅದ್ರ ಸಲುವಾಗಿ ನೀವು ತುಂಬಾ ಸಂಗೀತವನ್ನ ಕೇಳಬೇಕಾಗತ್ತೆ. ನೀವು ಬಹಳಷ್ಟು ಜನರ ರಾಗವನ್ನ ಸಂಗೀತವನ್ನ ಕೇಳಿದ್ರೆ ನಿಮಗೆ ನಿಧಾನವಾಗಿ ರಾಗದ ಪರಿಚಯ ಆಗೋದಕ್ಕೆ ಶುರುವಾಗತ್ತೆ. ನನ್ನ ಹೆಸರು ಕಿರಣ್ ಭಾಸ್ಕರ್ ಪಾಠಕ್. 58 ವರ್ಷಗಳಿಂದ ನಾನು ಸಂಗೀತ ಕ್ಷೇತ್ರದಲ್ಲಿ ಇದ್ದೀನಿ. ನಾನು ಇಂಗ್ಲಿಷ್ನಲ್ಲಿ ಬಂದಿಶ್ಗಳನ್ನ ಬರೆದಿದ್ದೀನಿ. ನಾನು 8 ವರ್ಷ ಇದ್ದಾಗ ನನ್ನ ಸಂಗೀತ ಶಿಕ್ಷಣ ಶುರುವಾಯಿತು. ನಮ್ಮ ಭಾರತೀಯ ಸಂಗೀತದಲ್ಲಿ ಬಹಳ ಸೊಗಸಾಗಿರುವ ಸಾವಿರಾರು ಬಂದಿಶ್ಗಳು ಇದ್ದಾವೆ. ಈ ಇಂಗ್ಲಿಷ್ ಭಾಷೆ ಇದೆಯಲ್ಲ, ಅದನ್ನು ಜಗತ್ತಿನಾದ್ಯಂತ ಎಲ್ಲರೂ ತಿಳ್ಕೊತಾರೆ, ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಒಂದು ವೇಳೆ ನಾವು ಈ ಬಂದಿಶ್ಗಳನ್ನು ಇಂಗ್ಲಿಷ್ನಲ್ಲಿ ರಚಿಸಿ ಹಾಡಿದರೆ ಅದು ಎಲ್ಲ ಕಡೆ ಪ್ರಸಾರ ಆಗತ್ತೆ. ಅದರಿಂದ ನಮ್ಮ ಸಂಗೀತ ಜಾಗತಿಕ ಸಂಗೀತ ಆಗುತ್ತೆ ಅಂತ ನಾನು ಯೋಚಿಸಿದೆ. ಇಂತಹ ಒಂದು ಪ್ರಯೋಗ ಆಗಲೇಬೇಕು ಅಂದ್ಕೊಂಡು ನನ್ನ ಈ ಸಾಹಸವನ್ನು ನನ್ನೆಲ್ಲ ಗುರುಗಳು ಪ್ರಶಂಸಿಸಿದ್ರು. ಹೀಗೆ ಆಗಿದ್ದೇ ಆದರೆ ಇಡೀ ಪ್ರಪಂಚದಲ್ಲಿ ನಮ್ಮ ಸಂಗೀತ ಎತ್ತರಕ್ಕೇರುತ್ತೆ. ಕುಂಕು ಮಾತಾಡೋರು ಇದ್ದೇ ಇರ್ತಾರೆ, ನಾನವ್ರ ಬಗ್ಗೆ ಒಂಚೂರೂ ಗಮನ ಹರಿಸಲ್ಲ. ಕಲೆ ಅನ್ನೋದು ನಿಂತ ನೀರಾಗಬಾರ್ದು, ಅದು ಹರಿತಾ ಇರಬೇಕು. ಹಾಗಾಗಿ ಜಸ್ಟ್ ಗೋ ವಿತ್ ದಿ ಫ್ಲೋ. ಕಲೆ ಅನ್ನೋದು ಒಳಗಿಂದ ಹೊರಗೆ ಬರುತ್ತೆ, ಶಾಸ್ತ್ರ ಅನ್ನೋದು ಹೊರಗಿಂದ ಒಳಗೆ ಬರುತ್ತೆ. ಮೊದ್ಮೊದ್ಲು ಚಂದ ಚಂದ ಬಂದಿಶ್ಗಳನ್ನ ಟ್ರಾನ್ಸ್ಲೇಷನ್ ಮಾಡಿದೆ, ನಂತರ ನನ್ನದೇ ಪದಗಳನ್ನು ಬಳಸಿ ಬಂದಿಶ್ಗಳ ರಚನೆಯನ್ನ ಮಾಡಿದೆ. ಈ ರೀತಿ ಹಲವಾರು ಬಂದಿಶ್ಗಳನ್ನು ರಚಿಸಿದೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಿದೆ. ನನ್ನ ಹತ್ರ ಶಾಸ್ತ್ರೀಯ ಸಂಗೀತವನ್ನ ಕಲಿಯೋಕೆ ಬರೋರಿಗೆ
ನಾನು ರೆಗ್ಯುಲರ್ ಬಂದಿಶ್ಗಳನ್ನು ಹೇಳ್ಕೊಡ್ತೀನಿ, ಇಂಗ್ಲಿಷ್ ಬಂದಿಶ್ಗಳನ್ನು ಹೇಳ್ಕೊಡ್ತೀನಿ. ನ್ಯೂ ಜೆರ್ಸಿನಲ್ಲಿ ಒಬ್ರು ಸ್ಟೂಡೆಂಟ್ ಇದ್ದಾರೆ, ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಒಂದು ವೇಳೆ ಜನರಲ್ಲಿ ಇಂಗ್ಲಿಷ್ ಬಂದಿಶ್ಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂದರೆ ಅದನ್ನು ಕಲಿಸಬೇಕಾಗತ್ತೆ. ಈ ರೀತಿಯಲ್ಲಿ ಈ ಇಂಗ್ಲಿಷ್ ಬಂದಿಶ್ಗಳು ಜಗತ್ತಿನೆಲ್ಲೆಡೆ ಹಬ್ತದೆ. ಈಗ ಎಂಟರ್ಟೈನ್ಮೆಂಟ್ ಇಂದ ವಿಜ್ಞಾನದ ಜಗತ್ತಿನ ಕಡೆಗೆ ಹೋಗೋಣ. ನಡಿರಿ, ನಿಮಗೆ ಗೊತ್ತಾ ಪ್ರಾಚೀನ ಭಾರತದಲ್ಲಿ ಒಬ್ರು ದೊಡ್ಡ ಫಿಲಾಸಫರ್ ಇದ್ರು, ಆಚಾರ್ಯ ಕಣಾದ್ ಕಶ್ಯಪ್ ಅಂತ. ಅವರು 2,500 ವರ್ಷಗಳ ಹಿಂದೆಯೇ ಆಟಮ್ ಅಂದ್ರೆ ಅಣುವಿನ ಬಗ್ಗೆ ಬರೆದಿದ್ರಂತೆ. ಇವತ್ತು ಅವರದ್ದೇ ದೇಶದಲ್ಲಿ ಜಗತ್ತಿನ ಅತಿ ಚಿಕ್ಕ ಮೈಕ್ರೋಸ್ಕೋಪ್ ಅನ್ನು ತಯಾರಿಸಲಾಗಿದೆ. ಇದು ಯಾವುದು ಅಬ್ಸ್ಟ್ರಾಕ್ಟ್ ಆರ್ಟ್ ಅಲ್ಲ, ಇವು ರಕ್ತದ ಕಣಗಳು. ವಿಜ್ಞಾನವು ವಸ್ತುಗಳನ್ನ ನಿಖರತೆಯಿಂದ ನೋಡುವ ಸಾಮರ್ಥ್ಯವನ್ನ ನಮಗೆ ಕೊಟ್ಟಿದೆ. ಇವೆಲ್ಲ ಸಾಧ್ಯವಾಗಲು ಕಾರಣವಾಗುವ ಮ್ಯಾಜಿಕಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಅದುವೇ ಮೈಕ್ರೋಸ್ಕೋಪ್. ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಅನ್ನ ಇನ್ನೂ ಸಮೀಪದಿಂದ ನೋಡೋದಕ್ಕೆ ಸಹಕರಿಸಿರುವ ಇಂಜಿನಿಯರಿಂಗ್ನ ಈ ಅದ್ಭುತವು ಚಿಕ್ಕ ಕಡಿಮೆ ಖರ್ಚಿನ ಶಕ್ತಿಶಾಲಿ ಟೂಲ್ ಆಗಿದೆ. ಮೊದಲನೇ ಮೈಕ್ರೋಸ್ಕೋಪ್ 16ನೇ ಶತಮಾನದಲ್ಲಿ ತಯಾರಾಗಿದ್ದು ಅಂತ ಹೇಳ್ತಾರೆ. ಕಾಲಕ್ಕೆ ತಕ್ಕಂತೆ ಇದರ ಡಿಸೈನ್ ಹಾಗೂ ಮ್ಯಾಗ್ನಿಫಿಕೇಶನ್ ಕೂಡ ಬದಲಾಯಿತು. ಇವತ್ತಿನ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗಳು ಸುಮಾರು 5 ಕೋಟಿ ಪಟ್ಟು ಮ್ಯಾಗ್ನಿಫೈ ಮಾಡಬಲ್ಲವು. ಆದರೆ ಮೈಕ್ರೋಸ್ಕೋಪ್ನ ದೊಡ್ಡ ಗಾತ್ರವು ಒಂದು ದೊಡ್ಡ ಸವಾಲಾಯಿತು. ಭಾರತದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾದ ಐಐಟಿ ಹೈದರಾಬಾದ್ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯಿತು. ಇಲ್ಲಿನ ಸಂಶೋಧಕರು ಡೆವಲಪ್ ಮಾಡಿರುವ ಪ್ರೋಟೋಟೈಪ್ ಅನ್ನ ಜಗತ್ತಿನ ಅತ್ಯಂತ ಚಿಕ್ಕ ಮೈಕ್ರೋಸ್ಕೋಪ್ ಎಂದು ಕರೆಯುತ್ತಾರೆ. ಈ ಮ್ಯೂಸ್ಕೋಪ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮುನ್ನಡೆಸಿದವರನ್ನ ಈಗ ಭೇಟಿ ಮಾಡೋಣ, ನಡೀರಿ. ನನ್ನ ಕೈಯಲ್ಲಿರುವಂತಹ ಮೊಬೈಲ್ ಫೋನ್ ಕ್ಯಾಮ್ರಾನ ನೀವು ನೋಡಬಹುದು, ನಮ್ಮ ಮೈಕ್ರೋಸ್ಕೋಪ್ ಸಹ ಇಷ್ಟೇ ಚಿಕ್ಕದು. ಈಗ ಮಾರ್ಕೆಟಲ್ಲಿ ಮೈಕ್ರೋ ಎಲ್ ಇ ಡಿ ಡಿಸ್ಪ್ಲೇ ಅನ್ನೋ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಅದರಿಂದ ಇದು ಸಾಧ್ಯ ಆಗಿದೆ. ಇದರಲ್ಲಿ ವಿಶೇಷ ಅಂದ್ರೆ ಮ್ಯೂಸ್ಕೋಪ್ನಲ್ಲಿ ಒಂದೇ ಒಂದು ಲೆನ್ಸ್ ಸಹ ಇಲ್ಲ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ. ಮ್ಯೂಸ್ಕೋಪ್ನಲ್ಲಿ 2 ಪ್ರಮುಖ ಭಾಗಗಳಿವೆ, ಮೈಕ್ರೋ ಎಲ್ ಇ ಡಿಸ್ ಮತ್ತು ಇಮೇಜ್ ಸೆನ್ಸರ್. ಸ್ಯಾಂಪಲ್ ಸ್ಲೈಡ್ನ ಸೆನ್ಸರ್ ಮೇಲಿಟ್ಟು ಮೈಕ್ರೋ ಎಲ್ ಇ ಡಿಗಳನ್ನ ಆನ್ ಮಾಡ್ತಾರೆ. ಈ ಮೈಕ್ರೋ ಎಲ್ ಇ ಡಿಗಳು ಬೆಳಕಿನ ಮೂಲವಾಗಿ ಕೆಲಸ ಮಾಡುತ್ತವೆ. ಇದರ ಸಹಾಯದಿಂದ ಸೆನ್ಸರ್ ಮೇಲೆ ಇಮೇಜ್ ಡೇಟಾ ರೂಪದಲ್ಲಿ ಸೆರೆಯಾಗುತ್ತವೆ. ನಂತರ ಈ ಡೇಟಾವನ್ನು ಪ್ರೊಸೆಸ್ ಮಾಡಿದಾಗ ಫೈನಲ್ ಇಮೇಜ್ ಮಾನಿಟರ್ ಮೇಲೆ ಮೂಡುತ್ತದೆ. ಮ್ಯೂಸ್ಕೋಪ್ 1 ಮಿಲಿಮೈಕ್ರಾನ್ ಡಯಾಮೀಟರ್ ತನಕ ಇಮೇಜ್ ಮಾಡಬಲ್ಲದು. ನಮ್ಮ ಕೂದಲು ಸುಮಾರು 70 ಮೈಕ್ರಾನ್ ಇರುತ್ತೆ, ರಕ್ತದ ಕಣಗಳು 5-10 ಮೈಕ್ರಾನ್ ಅಷ್ಟಿರುತ್ತೆ. ಅಂದ್ರೆ 1 ಮೈಕ್ರಾನ್ ಅಥವಾ ಅದಕ್ಕೂ ಕಡಿಮೆ ಇರೋದನ್ನ ಮ್ಯೂಸ್ಕೋಪ್ ನೋಡುತ್ತೆ. ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಸುಮಾರು 1.5 ಅಡಿಯಷ್ಟು ಎತ್ತರವಿರುತ್ತದೆ. ಆದರೆ ಮ್ಯೂಸ್ಕೋಪ್ನ ಎತ್ತರ ಕೇವಲ 4 mm ಮತ್ತು ತೂಕ 10 ಗ್ರಾಂಗಿಂತ ಕಡಿಮೆ. ಇದು ಖಂಡಿತ ಕಾಸ್ಟ್ಲಿ ಇರುತ್ತೆ ಅಂತ ನೀವು ಅನ್ಬೋದು, ಆದ್ರೆ ಮ್ಯೂಸ್ಕೋಪ್ ಜೇಬಿನಲ್ಲಿ ಕೂರುತ್ತೆ ಹೊರತು ಜೇಬನ್ನ ಖಾಲಿ ಮಾಡೋದಿಲ್ಲ. ಸಾಮಾನ್ಯ ಮೈಕ್ರೋಸ್ಕೋಪ್ಗಳು ತುಂಬಾ ದುಬಾರಿ, ಬಹಳಷ್ಟು ಲ್ಯಾಬೊರೇಟರಿಗಳಿಗೆ ಅದನ್ನ ಅಫೋರ್ಡ್ ಮಾಡೋದು ಕಷ್ಟ ಆಗುತ್ತೆ. ಮೈಕ್ರೋಫ್ಲೂಯಿಡಿಕ್ ಸಿಸ್ಟಮ್ ಅನ್ನ ನಾವು ತುಂಬಾ ಚಿಕ್ಕದಾಗಿಸುವ ಉದ್ದೇಶದಿಂದ ನಾವು ಈ ಮೈಕ್ರೋಸ್ಕೋಪ್ ಅನ್ನ ತಯಾರಿಸಿದ್ದು. ಮೈಕ್ರೋಫ್ಲೂಯಿಡಿಕ್ ಸಿಸ್ಟಮ್ ಒಂದು ಚಿಪ್ ತರ ಇರುತ್ತೆ, ಅದರಲ್ಲಿ ನೀವೊಂದು ರಕ್ತದ ಸ್ಯಾಂಪಲ್ ಅನ್ನ ಹಾಕಿದ್ರೆ ಅದರಲ್ಲಿರುವಂತಹ ಪ್ರತಿಯೊಂದು ರಕ್ತದ ಕೋಶಗಳನ್ನ ನೀವು ನೋಡಬಹುದು. ಇದರಿಂದ ಇನ್ನೂ ಏನೆಲ್ಲ ಸಹಾಯ ಆಗುತ್ತೆ ಅನ್ನೋದಾದ್ರೆ ನೀವು ಹಲವು ರೋಗಗಳ ಬಗ್ಗೆ ತಿಳ್ಕೋಬಹುದು, ಹಾಗೆ DNA ಅನಾಲಿಸಿಸ್ ಸಹ ಮಾಡಬಹುದು. ತಮ್ಮ ವೈಜ್ಞಾನಿಕ ಅಧ್ಯಯನಕ್ಕೆ ದುಬಾರಿ ಮೈಕ್ರೋಸ್ಕೋಪ್ ಅನ್ನ ಅಫೋರ್ಡ್ ಮಾಡೋಕಾಗದೇ ಇದ್ದವರು ಈಗ ಇದರ ಸದುಪಯೋಗವನ್ನ ಮಾಡ್ಕೋಬಹುದು. ಇದುವೇ ಸೊಗಡಿನ ಮತ್ತು ಬೆಳಗಿನ ಮ್ಯೂಸ್ಕೋಪ್. ಈ ಡಿವೈಸ್ ಜೀವ ವಿಜ್ಞಾನ, ಕೃಷಿ, ಆಹಾರ ಸಂಸ್ಕರಣೆ, ಡಯಾಗ್ನೋಸ್ಟಿಕ್ಸ್ ಮತ್ತು ಮೆಟೀರಿಯಲ್ ಸೈನ್ಸ್ ನಂತಹ ಹಲವು ಕ್ಷೇತ್ರಗಳಲ್ಲಿ ಸಹಕಾರಿಯಾಗಬಲ್ಲದು. ಇದು ಅದ್ಭುತ ಅಲ್ವಾ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ಬೋದು. ಇಂತಹ ಪ್ರಾಡಕ್ಟ್ ಅನ್ನ ಬೇರೆ ಯಾರು ಮಾಡ್ತಾರೆ? ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಗೆಳೆಯರೇ, ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳ ಮಹತ್ವವೇನು ಅಂತ ನಿಮಗೆ ಗೊತ್ತೇ ಇದೆ. ಭಾರತದಲ್ಲಿ
ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ದೇವಸ್ಥಾನ ಇದೆ ಅನ್ನೋದು ಗೊತ್ತಾ? ಹಾಗಾದ್ರೆ ಬನ್ನಿ ನೋಡೋಣ ವಿಷ್ಣುವಿನ ಮೊಟ್ಟ ಮೊದಲ ಸ್ವಯಂಭೂ ದೇವಸ್ಥಾನಗಳಲ್ಲಿ ಒಂದು ಅಂತ ಕರೆಯಲ್ಪಡುವ ಈ ದೇವಸ್ಥಾನವನ್ನ. ಈ ವೈಷ್ಣವ ದೇವಸ್ಥಾನವು ತನ್ನಷ್ಟಕ್ಕೆ ತಾನೇ ಉದ್ಭವವಾಗಿದ್ದು. ಜಗತ್ತಿನ ಅತಿ ದೊಡ್ಡ ಈ ಹಿಂದೂ ದೇವಸ್ಥಾನವು 156 ಎಕರೆಯಷ್ಟು ವಿಶಾಲವಾಗಿದೆ. ಇಲ್ಲಿ ವಿಷ್ಣುವಿನ ಅವತಾರವಾದ ರಂಗನಾಥನನ್ನ ಪೂಜಿಸಲಾಗುತ್ತೆ. ತಮಿಳುನಾಡಿನ ಶ್ರೀರಂಗಂ ಜಿಲ್ಲೆಯಲ್ಲಿದೆ ಈ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವು ವ್ಯಾಟಿಕನ್ ಸಿಟಿಗಿಂತ ದೊಡ್ಡದು ಅಂದ್ರೆ ಬಹುಶಃ ನೀವು ನಂಬಲಿಕ್ಕಿಲ್ಲ. ಹಾ ಹೌದು, 110 ಎಕರೆಗಳಷ್ಟಿರುವ ಆ ದೇಶವು ವಿಸ್ತೀರ್ಣದ ಪ್ರಕಾರ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕಿಂತ ಚಿಕ್ಕದು. ನೀವು ನನ್ನ ರೀತಿ ಫಿಟ್ನೆಸ್ ಫ್ರೀಕ್ ಆಗಿದ್ರೆ ಈ ದೇವಸ್ಥಾನದ 10 ಕಿಲೋಮೀಟರ್ ಉದ್ದದ ಕಾರಿಡಾರ್ನಲ್ಲಿ 13,000 ಸ್ಟೆಪ್ಸ್ ನಡೆದು ಬಿಡ್ತೀರಾ ಅಲ್ವಾ? ಈಗ ಈ ವಿಶಾಲ ದೇವಸ್ಥಾನದ ಸುತ್ತಮುತ್ತ ಕಣ್ಣು ಹಾಯಿಸೋಣ, ಬನ್ನಿ. ಶ್ರೀರಂಗನಾಥ ದೇವಸ್ಥಾನದಲ್ಲಿ 7 ಏಕಕೇಂದ್ರದ ಆವರಣಗಳಿವೆ. ಅದರಲ್ಲಿ ಕೊನೆಯದು 3 ಕಿಲೋಮೀಟರ್ ಉದ್ದವಿದೆ. ಒಳಗಿನ 5 ಆವರಣಗಳಲ್ಲಿ ದೇವಸ್ಥಾನವಿದೆ ಮತ್ತು ಹೊರಗಿನ 2ರಲ್ಲಿ ಒಂದು ಚಿಕ್ಕ ನಗರವೇ ಇದೆ. ವಾರೆ ವಾ, ಈ ದೇವಸ್ಥಾನವು ಖಂಡಿತ ಒಂದು ಟೌನ್ಶಿಪ್ ರೀತಿ ಅನಿಸುತ್ತೆ. ಈಗ ದೇವಸ್ಥಾನದ ಇನ್ನೊಂದು ಸುಂದರ ಆಕರ್ಷಣೆಯನ್ನ ನೋಡಿ, ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ ಗೋಪುರ. ದಕ್ಷಿಣ ಭಾರತದಲ್ಲಿ ಗೋಪುರವು ಪ್ರವೇಶ ದ್ವಾರವಾಗಿರುತ್ತೆ. ಇಲ್ಲಿ ಒಟ್ಟು 21 ಗೋಪುರಗಳನ್ನು ಸ್ಥಾಪಿಸಲಾಗಿದೆ. ಇದು ಗೋಪುರಗಳ ರಾಜ, ರಾಜಗೋಪುರ. ಜಗತ್ತಿನ 2ನೇ ಎತ್ತರದ ಗೋಪುರ ಎನಿಸಿಕೊಂಡ ಈ ಗೋಪುರದ ಉದ್ದ 236 ಅಡಿ. ಇದು ಇಂಡಿಯಾ ಗೇಟ್ಗಿಂತ ಸುಮಾರು 100 ಅಡಿ ಉದ್ದವಿದೆ ಎನ್ನುವುದು ನಿಮಗೆ ಗೊತ್ತೇ? ಈಗ ಇನ್ನೊಂದು ಮಜವಾದ ವಿಷಯವನ್ನ ಕೇಳಿ. 1920 ಹಿಡಿದು 1977ರ ತನಕ ಇಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣ ಆಗಿದೆ. ಇದೊಂದು ಅದ್ಭುತನೇ ಸರಿ. ಈ ದೇವಸ್ಥಾನದಲ್ಲಾದಷ್ಟು ಹೊಸ ಕಟ್ಟಡಗಳ ಸ್ಥಾಪನೆ ಇಲ್ಲಿ ತನಕ ಬೇರೆ ಎಲ್ಲೂ ಕೂಡ ಆಗಿಲ್ಲ. ಹಾಗೆಯೇ ಈ ದೇವಸ್ಥಾನದಲ್ಲಿ ಮತ್ತೂ ಒಂದು ವಿಶೇಷವಿದೆ. ಇದರ ಬೇರೆ ಬೇರೆ ಭಾಗಗಳನ್ನ ಬೇರೆ ಬೇರೆ ಸಾಮ್ರಾಜ್ಯಗಳು ನಿರ್ಮಿಸಿವೆ. ಈಗಿರುವ ಈ ದೇವಸ್ಥಾನದ ಕಟ್ಟಡದಲ್ಲಿ ಚೋಳ, ಪಾಂಡ್ಯ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಮಾಡಿದ ಅನೇಕ ಬದಲಾವಣೆಗಳ ಝಲಕ್ ನಮಗೆ ಕಾಣಿಸುತ್ತೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದ್ರೆ, ನಿಮಗೆ ಪ್ರತಿಯೊಂದು ಕಾಲದ ಒಂದಲ್ಲ ಒಂದು ರೀತಿಯ ಕಟ್ಟಡ ಇದರ ಸೀಮೆ ಒಳಗಡೆ ನೋಡೋದಕ್ಕೆ ಸಿಗುತ್ತೆ. ಆದ್ರೆ ದೇವಸ್ಥಾನದ ವೈಶಿಷ್ಟ್ಯ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ಸಾವಿರಾರು ಮೂರ್ತಿಗಳು, ನ್ಯಾಚುರಲ್ ಡೈಯಿಂದ ಮಾಡಲಾದ ಪೇಂಟಿಂಗ್ಗಳು ಮತ್ತು ಪುರಾತನ ಶಾಸನಗಳಿವೆ. ಇದು ಮಧುರ ನೆನಪುಗಳತ್ತ ನಮ್ಮನ್ನ ಮರಳಿ ಒಯ್ಯುತ್ತವೆ. ಇದರ ಮೇಲೆ ಕೇವಲ ಒಂದೇ ಏನು, ಅನೇಕ PhDಗಳನ್ನ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಕಾಲದ ಶಾಸನಗಳು ನಿಮಗೆ ಸಿಗುತ್ತೆ. ಶ್ರೀ ರಂಗನಾಥ ದೇವಸ್ಥಾನದ ಪ್ರತಿಯೊಂದು ಕಲ್ಲು ಭಾರತದ ಇತಿಹಾಸ ಮತ್ತು ಕಲೆಯ ಪ್ರತೀಕವಾಗಿದೆ. ಇಂತಹ ದೇವಸ್ಥಾನ ಬಹುಶಃ ಬೇರೆಲ್ಲಿಯೂ ಸಿಗುವುದಿಲ್ಲ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಹಿಂಗ್ ಖಾಲಿ ಆಯ್ತು ಅನ್ಸುತ್ತೆ. ಯಾರಾದ್ರೂ ಸ್ವಲ್ಪ ಗಾಳಿ ಕೊಡಿ. ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ, ನಾನ್ ಕೇಳಿದ್ದು ಗಾಳಿನೇ. ವಾಯು ಮಾಲಿನ್ಯದಿಂದ ವಿಂಕನ್ನು ಸಹ ತಯಾರಿಸಬಹುದು ಅನ್ನೋದು ನಿಮಗೆ ಗೊತ್ತಾ? ಹಾ ಹೌದು, ಭಾರತದ ಒಂದು ಸ್ಟಾರ್ಟ್ಅಪ್
ಇದನ್ನ ಮಾಡಿ ತೋರಿಸಿದ್ದಾರೆ. ಇವರು ರಾ ಕಾರ್ಬನ್ನ ಕಲೆಕ್ಟ್ ಮಾಡಿ ಅದರಿಂದ ಇಂಕ್ ಅನ್ನು ಮಾಡ್ತಾರೆ. ಭಕ್ತಿಯಿಂದ ತಲೆಬಾಗುವ ಭಾರತ. ವಿದೇಶದಲ್ಲಿ ದೇಶದ ಛಾಪನ್ನು ಮೂಡಿಸುವ ಭಾರತ. ಹೊಸ ಹೊಸ ಅದ್ಭುತಗಳ ನೆಲೆಯು ಭಾರತ. ಹಾಗೆ ಪ್ರಾಚೀನ ಕಲೆಗಳಿಗೆ ಹೊಸ ರೂಪ ಕೊಡುವ ಭಾರತ. ಈ ಪಯಣದಲ್ಲಿ ನಾವು ನೋಡಿರುವ ಕಥೆಗಳು ಶತಮಾನಗಳಿಂದ ಭಾರತ ನೀಡುತ್ತಾ ಬಂದಿರುವ ಕೊಡುಗೆಗಳನ್ನು ನಮಗೆ ತೋರಿಸುತ್ತದೆ. ಬಹುಶಃ ಇದು ಬೇರೆ ಎಲ್ಲೂ ಸಿಗೋದಿಲ್ಲ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ.